ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೂಲಂಗಿ ಮತ್ತು ಕ್ಯಾರೆಟ್ ಹಾಕಿ ರಾಯ್ತ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಬಿಸಿ ಅನ್ನಕ್ಕಾಗಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೂಲಂಗಿ ಮತ್ತು ಕ್ಯಾರೆಟ್ ಹಾಕಿ ಒಂದು ಸೂಪರ್ ಆಗಿರೋ ಮೊಸರು ರಾಯ್ತ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹೇಗಿದ್ರು ನಿಮಗೆ ಆಲ್ರೆಡಿ ನಾನು ಹೇಳ್ದಂಗೆ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ, ನಮಗೆ ಯಾವುದೇ ರೀತಿ ಊಟ ಸೇರೋದಿಲ್ಲ, ಸ್ವಲ್ಪ ಮಜ್ಜಿಗೆ ಕುಡಿಯೋಣಪ್ಪ, ಮೊಸರನ್ನ ತಿನ್ಬಿಟ್ರೆ ಸಾಕಪ್ಪ ಅಂದರೆ ಮೊಸರನ್ನ ತಿನ್ನೋಬೋದು. ಮೊಸರನ್ನ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊತಿದ್ರೆ ಇದೊಂಥರ ನಿಮಗೆ ಚೆನ್ನಾಗಿರುತ್ತೆ, ನೀವೇ ಹಾಗೆ ಕೂಡ ತಿನ್ಬೋದು. ಇವಾಗ ನೋಡಿ, ನಾನು 3 ಕ್ಯಾರೆಟ್ ತೊಗೊಂಡಿದ್ದೀನಿ, ನೀಟಾಗಿ ಆ ಕಡೆ ಈ ಕಡೆ ಅಡ್ಜಸ್ಟ್ನ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು 2 ಮೂಲಂಗಿ ತೊಗೊಂಡಿದ್ದೀನಿ, ಇಲ್ಲಾಂದರೆ ನೀವು 3 ಮೂಲಂಗಿ 3 ಕ್ಯಾರೆಟ್ ಕೂಡ ತೊಗೋಬೋದು. ಮತ್ತು 1 ಈರುಳ್ಳಿ, ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಒಗ್ಗರಣೆಗೆ ಕರಿಬೇವು ಸೊಪ್ಪು, ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, 2 ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೊಸರು. ಈಗ ಫಸ್ಟು ನಾವು ಇದನ್ನು ಮಾಡೋಕ್ಕಿಂತ ಮುಂಚೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ಒಂದು ಚಿಕ್ಕದು ಬಾಣಲಿ ಇಟ್ಕೊಂಡಿದ್ದೀನಿ, ಅದನ್ನ ಮಾಡೋಕ್ಕಿಂತ ಮುಂಚೆ ನಾವು ಒಗ್ಗರಣೆ ಹಾಕೊಂಡ್ಬಿಟ್ರೆ ತಣ್ಣಗಾಗಿರುತ್ತೆ. ಅದನ್ನ ಮೊಸರು ಜೊತೆ ಮಿಕ್ಸ್ ಮಾಡಿದಾಗ ಚೆನ್ನಾಗಿರುತ್ತೆ, ನಾವು ಬಿಸಿ ಬಿಸಿ ಹಾಕೊಂಡಾಗ ಚೆನ್ನಾಗಿರೋದಿಲ್ಲ ಅದು. ನೋಡಿ, ಇದಕ್ಕೆ ಬರೀ ಒಂದು 2 ಸ್ಪೂನ್ ಅಷ್ಟು ನಾವು ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀವಿ ಆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಇವಾಗ ನೋಡಿ, ಎಣ್ಣೆ ಕಾದಿದೆ. ಇದಕ್ಕೆ ನಾನು ಒಂದು ಚಿಕ್ಕ ಸ್ಪೂನ್ ಅಲ್ಲಿ 1/4 ಚಮಚದಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ ಮಾಡ್ಕೊಳ್ಳಿ, ಸಾಸಿವೆ ಎಲ್ಲ ಸಿಡಿಯುತ್ತೆ. ಸಿಡಿತಾ ಇದೆಯಲ್ಲ, ಇವಾಗ ನಾನು ಒಂದು ಚಿಕ್ಕ ಸ್ಪೂನ್ ಅಲ್ಲಿ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಆಫ್ ಮಾಡ್ಕೊಂಬಿಡಿ. ಜೀರಿಗೆ ಮತ್ತೆ ಸಾಸಿವೆ ಹಾಕಿದ ತಕ್ಷಣ ಸಾಕು, ಅದೇ ಬಿಸಿಗೆ ಇವಾಗ ನಾವು ಮಿಕ್ಕಿದ ಹಾಕೋಬಹುದು. ನೋಡಿ, 2 ಒಣಗಿದ ಮೆಣಸಿನ್ಕಾಯಿ, 1 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಲ್ಲ, ಅದನ್ನ ಚಿಕ್ಕ ಚಿಕ್ಕದಾಗಿ ಗಿಲ್ಲಿ ಈ ತರ ಕಟ್ ಮಾಡಿ ಇದಕ್ಕೆ ಹಾಕೊಳ್ಳೋಣ. ಬಿಸಿ ಇರುತ್ತೆ. ಆಮೇಲೆ ನೋಡಿ, ಸ್ವಲ್ಪ ಇದಕ್ಕೆ ಹಿಂಗ್ ಹಾಕೊಳ್ತಾ ಇದ್ದೀನಿ. ಆಮೇಲೆ ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಹಿಂಗ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಲಾಸ್ಟ್ ಅಲ್ಲಿ ಆಫ್ ಮಾಡಿದ್ಮೇಲೆ ಕರಿಬೇವು ಸೊಪ್ಪು ಹಾಕೊಳ್ತೀನಿ. ಇವಾಗ ನಾವು ಇದನ್ನ ಯಾವ ಬೌಲ್ ಅಲ್ಲಿ ಮಾಡ್ತೀವಿ ಅದೇ ಬೌಲ್ ಇಟ್ಕೊಂಡಿದ್ದೀನಿ. ಸುಮ್ಮನೆ ಪಾತ್ರೆಗಳು ಜಾಸ್ತಿ ಮಾಡ್ಕೊಂಡ್ರೆ ತೊಳೆಯೋದು ನಾವೇ ಅಲ್ವಾ, ಅದಕ್ಕೋಸ್ಕರ ನಾನು ಇವಾಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಅದರಲ್ಲೇ ಮಿಕ್ಸ್ ಮಾಡೋದು ತೋರಿಸ್ತೀನಿ. ಇವಾಗ ಕ್ಯಾರೆಟ್ ತುರ್ಕೊಳ್ತಾ ಇದ್ದೀನಿ, ಸ್ವಲ್ಪ ದೊಡ್ಡದಾಗಿರುತ್ತಲ್ಲ ಅದ್ರಲ್ಲಿ ತುರ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ನೋಡಿ, ಕ್ಯಾರೆಟ್ ಪೂರ್ತಿ 3 ತುರ್ಕೊಂಡಿದ್ದೀನಿ. ಈಗ ಮೂಲಂಗಿ ತಗೊಳ್ತಾ ಇದ್ದೀನಿ. ಮೂಲಂಗಿ ನೋಡಿ, ಈ ಥರ ಫ್ರೆಶ್ ಆಗಿದ್ರೆ ಮೇಲ್ಗಡೆ ಇರೋ ಸಿಪ್ಪೆನ ತಕ್ಕೊಳಕ್ ಹೋಗ್ಬೇಡಿ, ಹಾಗೆ ತೊಳೆದು ತುರ್ಕೊಳ್ಳಿ. ಸ್ವಲ್ಪ ಕಪ್ಪಾಗಿದ್ರೆ ತುರ್ಕೋಬೇಕು. ಕ್ಯಾರೆಟ್ ಮತ್ತೆ ಮೂಲಂಗಿ ನೀಟಾಗಿ ಸಣ್ಣದಾಗಿ ತುರ್ಕೊಂಡಿದ್ದೀನಿ. ಇವಾಗ ಇದನ್ನ ಸ್ವಲ್ಪ ಹಿಂಗೆ ಅಗಲ ಮಾಡ್ಕೊಳ್ಳೋಣ. ಅಗಲ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ನಾವು 1/4 ಚಮಚದಷ್ಟು ಪುಡಿ ಉಪ್ಪು ಹಾಕೊಳ್ತಾ ಇದ್ದೀನಿ. ಹಾಕೊಂಡ್ಮೇಲೆ ನೋಡಿ, ಈರುಳ್ಳಿನ ನಿಮಗೆ ಬೇಕಿದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಬೇಡ, 2 ಸಾಕು. ಮತ್ತೆ ನೋಡಿ, ಈರುಳ್ಳಿ ಹಾಕೊಳ್ತಾ ಇದ್ದೀನಿ, ಒಂದೇ ಒಂದು ಈರುಳ್ಳಿ ಚೆನ್ನಾಗಿರುತ್ತೆ ಅಂತ. ಮೊಸರನ್ನ ಜೊತೆಗೆ ಇದು ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ, ನೀವು ಹಾಗೆ ಕೂಡ ತಿನ್ಬೋದು. ಒಬ್ಬೊಬ್ರು ಬಾಯಿ ಸ್ಮೆಲ್ ಅಂತ ಈರುಳ್ಳಿ ಅಷ್ಟು ಯೂಸ್ ಮಾಡಕ್ ಹೋಗೋದಿಲ್ಲ ಹಸಿ ಈರುಳ್ಳಿನ. ಮತ್ತೆ ಈ ಕ್ಯಾರೆಟ್ ಬಂದು ಕಣ್ಣುಗೆ ಒಳ್ಳೇದು, ಆಮೇಲೆ ಮೂಲಂಗಿ ಬಂದು ಗ್ಯಾಸ್ಟ್ರಿಕ್ ಒಳ್ಳೇದು. ಇವಾಗ ನೋಡಿ, ಇವಾಗ ಇದನ್ನ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಮೊಸರು ಹಾಕೋಬೇಕು. ಜಾಸ್ತಿ ಹಾಕೊಳ್ಕೋಬೇಡಿ, ನಿಮ್ಗೆ ಗೊತ್ತಾಗತ್ತೆ ಅಳತೆ. ಮಿನಿಮಮ್ ಅಂದ್ರೆ 1/2 ಲೀಟರ್ಗಿಂತ ಕಡಿಮೆ ಬೇಕಾಗತ್ತೆ ಅನ್ಸುತ್ತೆ, ಇಲ್ಲಾಂದ್ರೆ 1/2 ಲೀಟರ್ ಹಿಡಿಸುತ್ತೆ. ನೋಡಿ, ಮೊಸರು ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೋಣ. ಆಮೇಲೆ ನೋಡಿ, ಇವಾಗ ಮೊಸರು ಹಾಕಿದ್ದೀನಿ, ಇನ್ನೂ ಸ್ವಲ್ಪ ಇದಕ್ಕೆ ಬೇಕಾಗುತ್ತೆ. ಆಮೇಲೆ ನೀರಂತೂ ಹಾಕೊಳ್ಕೋಬೇಡಿ, ಈರುಳ್ಳಿ ಹಾಕೊಂಡಿದ್ದೀವಲ್ಲ ನೀರು ಅದೇ ಬಿಟ್ಕೊಳ್ಳುತ್ತೆ. ಈ ಬೇಸಿಗೆ ಬಂದಾಗ ನೀವು ಈ ಥರ ಮಾಡ್ಕೊತಿದ್ರೆ ತುಂಬಾ ತಣ್ಣಗಾಗುತ್ತೆ. ಆಮೇಲೆ ಇದನ್ನ ಮಾಡಿ ನೀವು ಫ್ರಿಡ್ಜಲ್ಲೆಲ್ಲ ಇಟ್ಕೊಂಡು ತಿನ್ನಕ್ಕೆ ಹೋಗ್ಬೇಡಿ. ಯಾವಾಗ ನೀವು ಊಟ ಮಾಡ್ತಿರೋ ಅವಾಗ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನಕ್ಕೆ ನೀವು ಟ್ರೈ ಮಾಡಬೇಕು. ಈ ಈರುಳ್ಳಿ ಎಲ್ಲ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ನಕ್ಕೆ ಹೋದ್ರೆ ಈ ಮಿಕ್ಸ್ ಮಾಡಿರೋದನ್ನ ಸ್ಮೆಲ್ ಬರುತ್ತೆ, ತಿನ್ನಕ್ಕೆ ಚೆನ್ನಾಗಿರೋದಿಲ್ಲ. ನೋಡಿ, ಇವಾಗ ಮಿಕ್ಸ್ ಮಾಡಿದ್ಮೇಲೆ ನಿಮ್ಗೆ ಬೇಕಿದ್ರೆ ಇನ್ನು ಸ್ವಲ್ಪ ಮೊಸರು ಹಾಕೋಬೋದು. ಈರುಳ್ಳಿ ಹಾಕಿರೋದ್ರಿಂದ ನೀರು ಬಿಟ್ಕೊಳುತ್ತೆ, ಮತ್ತು ಮೂಲಂಗಿನೂ ಅಷ್ಟೇ ಸ್ವಲ್ಪ ನೀರು ಬಿಟ್ಕೊಳುತ್ತೆ. ಇವಾಗ ಒಗ್ಗರಣೆ ತಣ್ಣಗಾಗಿದೆ, ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಫಸ್ಟೇ ನಾವು ಒಗ್ಗರಣೆ ಮಾಡ್ಕೊಂಡ್ಬಿಟ್ಟಿರ್ತೀನಿ, ಯಾಕಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೋಬೇಕು, ಚೆನ್ನಾಗಿರುತ್ತೆ. ಬಿಸಿ ಅಂತೂ ಯಾವಾಗೂ ಹಾಕೊಳಕ್ಕೆ ಹೋಗ್ಬೇಡಿ. ನೋಡಿ, ಹಾಕಿದ್ಮೇಲೆ ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಹಿಂಗ್ ಹಾಕೊಂಡ್ರದ್ದು ಏನಕ್ಕಪ್ಪ ಅಂತಂದ್ರೆ ಜೀರ್ಣ ಆಗುತ್ತೆ, ಅದಕ್ಕೋಸ್ಕರ ಹಿಂಗ್ ಹಾಕೊಂಡಿದ್ದೀನಿ. ನಿಮ್ಗೆ ಗೊತ್ತಿದಂಗೆ ಮೂಲಂಗಿ, ಕ್ಯಾರೆಟ್ ಎಲ್ಲಾನು ನಮ್ಗೆ ದೇಹಕ್ಕೆ ಒಳ್ಳೇದು, ಅದರಿಂದ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ.
ನೋಡಿ ಒಗ್ಗರಣೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷ ಹಾಗೆ ಬಿಟ್ಬಿಟ್ರೆ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ತೆಳುಗಾಗತ್ತೆ. ನೀವು ಮೊದಲೇ ನೀರು ಹಾಕೊಂಡ್ಬಿಟ್ರೆ ತುಂಬಾ ತೆಳುಗಾಗತ್ತೆ, ತಿನ್ನಕ್ಕೆ ಚೆನ್ನಾಗಿರೋದಿಲ್ಲ. ಹಾಗೆ ಕೂಡ ತಿನ್ಬೋದು, ಅನ್ನ ಜೊತೆಗೆ ತಿನ್ಬೋದು ನೀವು. ನೋಡಿ ಸೂಪರ್ ಆಗಿ ಮೂಲಂಗಿ ಮತ್ತು ಕ್ಯಾರೆಟ್ ಆಗಿರೋ ರಾಯ್ತ ಸೂಪರ್ ಆಗಿ ರೆಡಿ ಆಗಿದೆ ಇವಾಗ. ನೋಡಿ ಫಟಾಫಟ್ ಅಂತ 5 ನಿಮಿಷಕ್ಕೆ ರೆಡಿ ಆಗ್ಬಿಡುತ್ತೆ ಇದು. ನೀವೇನಾರ ಸಾಂಬಾರ್ ಮಾಡಿಲ್ಲ, ಈಚೆ ಕಡೆ ಎಲ್ಲಾರ ಹೋಗಿರ್ತೀರಾ ಬಂದಿರ್ತೀರಾ, ಬರೀ ಮೊಸರನ್ನ ತಿನ್ನಕ್ಕಾಗೋದಿಲ್ಲ. ಅವಾಗ ಏನಾದರೂ ಫ್ರಿಜ್ಜಲ್ಲಿ ಕ್ಯಾರೆಟು ಮತ್ತು ಮೂಲಂಗಿ ಇತ್ತಂದ್ರೆ ಹಂಗೆ ಬೇಗ ಬೇಗ ತುರಿದು 5 ನಿಮಿಷದಲ್ಲಿ ರೆಡಿ ಮಾಡಿ ಇಟ್ಬಿಡ್ಬೋದು. ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಜೀರ್ಣನ ಆಗುತ್ತೆ. ನಮ್ಗೆ ಬೇಕಾಗಿರೋದು ಮೇಯ್ನ್ ಏನು ಇವಾಗ, ಜೀರ್ಣ ಆಗೋದು ಬೇಕಾಗಿದೆ. ಅದಕ್ಕೋಸ್ಕರ ಇದು ಮರಿದಿರ ನೀವು ಮನೇಲಿ ಅವಾಗವಾಗ ಟ್ರೈ ಮಾಡಿ ನೋಡ್ತೀರಿ. ಮಕ್ಕಳಿಗೂ ಹಾಕ್ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಕ್ಯಾರೆಟ್ ತಿನ್ನೋದಿಲ್ಲ ಮಕ್ಕಳು, ಅದಕ್ಕೋಸ್ಕರ ಈ ಥರ ತುರಿದಾಗ ಕೊಟ್ಬಿಟ್ರೆ ತಿಂತಾರೆ. ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.